ಬಿಜೆಪಿ ಕಳ್ಕೊಂಡಿದ್ದೆಷ್ಟು, ಕಾಂಗ್ರೆಸ್ ಗಳಿಸಿದ್ದೆಷ್ಟು, ಇಲ್ಲಿದೆ ನೋಡಿ ಅದರ ಒಂದು ಲೆಕ್ಕಾಚಾರ. ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶವನ್ನ ಮುಂದೆ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಶುರುವಾಗಿದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿದ್ದೆಷ್ಟು, ಆ ಫಲಿತಾಂಶಕ್ಕೆ ಹೋಲಿಸಿದ್ರೆ ಈ ಬಾರಿ ಆಗಿದ್ದೇನು, ಇದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ಈಗ ಶುರುವಾಗಿದೆ. ಹಾಗೆ ಲೆಕ್ಕಾಚಾರ ನೋಡುವಾಗ ಯಾರಿಗೆಷ್ಟು ಲಾಭ ನಷ್ಟ ಅನ್ನೋ ವರದಿ ಕೂಡ ಇದೆ. ಈ ಐದು ರಾಜ್ಯಗಳಲ್ಲಿ ಬಂದ 2013 ಚುನಾವಣಾ ಫಲಿತಾಂಶದ ಲೆಕ್ಕಾಚಾರ ನೋಡಿದ್ರೆ ಬಿಜೆಪಿ 50% ಸ್ಥಾನಗಳನ್ನ ಕಳ್ಕೊಂಡಿದೆ. ಮತ್ತೊಂದು ಇವೇ ರಾಜ್ಯಗಳಲ್ಲಿ ಕಾಂಗ್ರೆಸ್ನ 80% ಸೀಟುಗಳನ್ನ ಹೆಚ್ಚು ಪಡೆದಿದೆ. 2013 ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯಗಳಲ್ಲಿ ಒಟ್ಟು 679 ಸ್ಥಾನಗಳಲ್ಲಿ 382 ಜಯ ಸಾಧಿಸಿತ್ತು. 2018 ಅದು 192 ಕುಸಿತವಾಗಿದೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ 50% ಇಳಿಕೆಯಾಗಿದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ 2013 ಈ ಐದು ರಾಜ್ಯಗಳಲ್ಲಿ 165 ಸ್ಥಾನ ಪಡೆದಿತ್ತು. ಈ ಬಾರಿ 303 ಸ್ಥಾನ ಗಳಿಸುವ ಮೂಲಕ 83% ಹೆಚ್ಚಾಗಿ ಸೀಟುಗಳನ್ನು ಗೆದ್ದಿದೆ. ರಾಜಸ್ಥಾನದಲ್ಲಿ 2013 ಬಿಜೆಪಿಯು 200 ಸ್ಥಾನಗಳಲ್ಲಿ 163 ಜಯ ಸಾಧಿಸಿತ್ತು. ಆದ್ರೆ ಈ ಬಾರಿ 73 ಕಡೆ ಮಾತ್ರ ಗೆಲ್ಲೋಕೆ ಸಾಧ್ಯವಾಗಿದೆ. ಆ ಬಾರಿ 21 ಸ್ಥಾನ ಗಳಿಸೋಕೆ ಸಾಧ್ಯವಾಗಿದ್ದ ಕಾಂಗ್ರೆಸ್ ತೆಕ್ಕೆಯಲ್ಲಿ ಈ ಬಾರಿ 102 ಸೀಟುಗಳು ಬಂದಿವೆ. ಇನ್ನು ಈಗ ಮಧ್ಯಪ್ರದೇಶದ ಲೆಕ್ಕಾಚಾರವನ್ನ ನೋಡಕ್ ಹೋದ್ರೆ 2013 ಮಧ್ಯಪ್ರದೇಶದ ಒಟ್ಟು 230 ವಿಧಾನಸಭಾ ಸ್ಥಾನಗಳ ಪೈಕಿ 165 ಬಿಜೆಪಿ ಪಾಲಾಗಿತ್ತು. ಕಾಂಗ್ರೆಸ್ 58 ಕ್ಷೇತ್ರಗಳಲ್ಲಿ ಜಯಿಸಿತ್ತು. 2018 ಕೈ ಪಕ್ಷಕ್ಕೆ 114 ಸ್ಥಾನಗಳು ಬಂದಿವೆ. ಬಿಜೆಪಿ ಪಾಲಿಗೆ 106 ಕಡೆ ಗೆಲುವು ಸಿಕ್ಕಿದೆ. ಛತ್ತೀಸ್ಗಢದ ಒಟ್ಟು 90 ಸ್ಥಾನಗಳ ಪೈಕಿ 49 2013 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿತ್ತು. ಆ ಸಲ ಕಾಂಗ್ರೆಸ್ 39 ಸ್ಥಾನಗಳಲ್ಲಿ ಜಯಿಸಿತ್ತು. 2018 ಬಿಜೆಪಿ 13 ಕುಸಿದ್ರೆ ಕಾಂಗ್ರೆಸ್ 62 ಜಿಗಿದಿದೆ. ಇನ್ನು ತೆಲಂಗಾಣದಲ್ಲಿ ಯಾವ ರೀತಿ ಫಲಿತಾಂಶ ಬಂದಿದೆ? ತೆಲಂಗಾಣದಲ್ಲಿ 2013 ಆಗ ಅವಿಭಜಿತ ಆಂಧ್ರಪ್ರದೇಶವಾಗಿತ್ತು. ಅಲ್ಲಿ ಬಿಜೆಪಿಯು 5 ಸ್ಥಾನಗಳಲ್ಲಿ ಜಯ ಸಾಧಿಸಲು ಸಾಧ್ಯವಾಗಿತ್ತು. ಕಾಂಗ್ರೆಸ್ಗೆ 13 ಸೀಟು ಸಿಕ್ಕಿತ್ತು. 2018 ತೆಲಂಗಾಣದ ಒಟ್ಟು ಸದಸ್ಯತ್ವದ ಬಲ 119 ಸ್ಥಾನಗಳಲ್ಲಿ 1 ಮಾತ್ರ ಜಯ ಸಾಧಿಸೋಕೆ ಬಿಜೆಪಿಗೆ ಸಾಧ್ಯವಾಯಿತು. ಕಾಂಗ್ರೆಸ್ ಮೈತ್ರಿಕೂಟ 20 ಕಡೆ ಗೆಲುವು ದಾಖಲಿಸಿದೆ. ಕೊನೆಯದಾಗಿ ಮಿಜೋರಾಂ ವಿಧಾನಸಭೆಯಲ್ಲಿ ಏನಾಗಿದೆ? ಮಿಜೋರಾಂನ ಒಟ್ಟು ಸದಸ್ಯ ಬಲ 40 ಪೈಕಿ 2013 34 ಸ್ಥಾನಗಳು ಕಾಂಗ್ರೆಸ್ ವಶವಾಗಿದ್ವು. ಆ ಮೂಲಕ ಭರ್ಜರಿ ಜಯ ದಾಖಲಿಸಿತ್ತು. ಆ ಚುನಾವಣೆಯಲ್ಲಿ 1 ಸ್ಥಾನ ಕೂಡ ಅಲ್ಲಿ ಬಿಜೆಪಿ ಗೆದ್ದಿರಲಿಲ್ಲ. 2018 ಅಂತೂ ಖಾತೆ ತೆರೆಯೋಕೆ ಸಾಧ್ಯವಾದ ಬಿಜೆಪಿ 1 ಕ್ಷೇತ್ರದಲ್ಲಿ ಜಯ ಸಾಧಿಸಿದೆ. ಆದ್ರೆ ಕಾಂಗ್ರೆಸ್ ಪಕ್ಷ 15 ಸ್ಥಾನಗಳಿಗೆ ಕುಸಿದು ಹೋಗಿದೆ.